ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಕ್ಯಾನ್ ಒಂದು ಮಾಡೆಲ್ ವರ್ಬ್ ಆಗಿರುತ್ತೆ. ಸೊ ಇದನ್ನು ನಾವು ಹಲವಾರು ಸಿಚುವೇಶನ್ಸಲ್ಲಿ ಬಳಸ್ತೀವಿ. ಸೊ ಯಾವ ಯಾವ ಸಿಚುವೇಶನ್ಸಲ್ಲಿ ನಾವು ಕ್ಯಾನ್ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಥಿಂಗ್, ಕ್ಯಾನ್ನ ನಾವು ಒಂದು ಎಬಿಲಿಟಿ ಅಂದರೆ ಸಾಮರ್ಥ್ಯವನ್ನು ಸೂಚಿಸುವಾಗ ನಾವು ಈ ಪದವನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಸ್ವಿಮ್, ಮೀನಿಂಗ್ ನನಗೆ ಈಜ್ಲಿಕ್ಕೆ ಬರುತ್ತೆ ಅಂತ. ಆಲ್ಸೋ ಶ್ವೇತಾ ಕ್ಯಾನ್ ಸ್ವಿಮ್, ಇಲ್ಲೂ ಅಷ್ಟೇ, ಶ್ವೇತಾಗೆ ಸ್ವಿಮ್ಮಿಂಗ್ ಮಾಡುವ ಅಥವಾ ಈಜುವ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಲಿಕ್ಕೆ ನಾವು ಕ್ಯಾನ್ ಅನ್ನೋ ಒಂದು ಪದವನ್ನು ಬಳಸಿದ್ದೀವಿ. ನೆಕ್ಸ್ಟ್, ಪರ್ಮಿಷನ್, ಒಬ್ಬರ ಹತ್ರ ಒಂದು ಅನುಮತಿ ಕೇಳಬೇಕಾದ್ರೂ ಸಹ ನಾವು ಕ್ಯಾನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಕ್ಯಾನ್ ಐ ಬೋರೋ ಯುವರ್ ಪೆನ್, ಅಂದರೆ ನಾನು ನಿಮ್ಮ ಪೆನ್ನನ್ನು ಈಸ್ಕೊಳ್ಬಹುದಾ ಅಂತ ಕೇಳಲಿಕ್ಕೆ ನಾನಿಲ್ಲಿ ಅನುಮತಿ ಕೋರ್ತಾ ಇದ್ದೀನಿ ಅಲ್ವಾ. ಸೊ ಈ ಸಿಚುವೇಶನಲ್ಲಿ ನಾವು ಕ್ಯಾನ್ನ ಬಳಸ್ತೀವಿ. ನೆಕ್ಸ್ಟ್, ಒಂದು ರಿಕ್ವೆಸ್ಟ್, ಒಬ್ಬರ ಹತ್ರ ಒಂದು ಕೋರ್ಕೊಳ್ಳೋಕೆ ಅಥವಾ ಒಬ್ಬರ ಹತ್ರ ಒಂದು ಬೇಡಿಕೆಯನ್ನು ಹಾಕಲಿಕ್ಕೆ ಸಹ ನಾವು ಕ್ಯಾನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಪ್ಲೀಸ್ ಪಾಸ್ ಮೀ ದಟ್ ಸಾಲ್ಟ್, ಸೊ ನಿಮ್ಮ ಬಳಿ ಸಾಲ್ಟ್ ಏನಿದೆ, ಉಪ್ಪೇನಿದೆ, ಅದನ್ನು ನನ್ನ ಹತ್ರ ಕಳಿಸ್ತೀರಾ ಅಥವಾ ನನಗೆ ಕೊಡ್ತೀರಾ ಅಂತ ಕೇಳಲಿಕ್ಕೆ ನಾವು ಒಂದು ರಿಕ್ವೆಸ್ಟ್ ಮಾಡಲಿಕ್ಕೂ ಸಹ ನಾವು ಕ್ಯಾನ್ನ ಬಳಸ್ತೀವಿ. ಹಾಗೆಯೇ ಆಫರ್, ನೀವು ಸಹ ಬೇರೆಯವ್ರಿಗೆ ಏನಾದರೂ ಕೊಡಲಿಕ್ಕೆ ಅಥವಾ ಬೇರೆಯವ್ರಿಗೆ ಏನಾದರೂ ಸಜೆಸ್ಟ್ ಮಾಡಲಿಕ್ಕೂ ಸಹ ನಾವು ಈ ಪದವನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಹೆಲ್ಪ್ ಯು ವಿತ್ ದಟ್, ಸೊ ನಿಮಗೆ ಅಲ್ಲಿ ಏನು ಕಷ್ಟ ಆಗ್ತಿದೆ, ಸೊ ನಾನು ನಿಮಗೆ ಸಹಾಯ ಮಾಡ್ತೀನಿ, ಐ ಕ್ಯಾನ್ ಡೂ ದ್ಯಾಟ್ ಫಾರ್ ಯು. ಸೊ ಈ ರೀತಿ ಆಫರ್ ಮಾಡಬೇಕಾದ್ರೂ ಸಹ ನಾವು ಕ್ಯಾನ್ನ ಬಳಸ್ತೀವಿ. ಹಾಗೆಯೇ ಒಂದು ಕ್ಲಾರಿಫಿಕೇಶನ್ ಅಥವಾ ಒಂದು ವಿಷಯದ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂದಾಗಲೂ ಸಹ ನಾವು ಈ ಪದವನ್ನು ಬಳಸ್ಬೋದು. ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಮೀ ಅಬೌಟ್ ದ್ಯಾಟ್ ಅಗೇನ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಮೀ ಅಬೌಟ್ ದ್ಯಾಟ್ ಅಗೇನ್, ಅಂದರೆ ನೀವೀಗೇನೊಂದು ವಿಷಯ ಹೇಳಿದ್ದೀರಾ, ಅದು ನನಗೆ ಸರಿಯಾಗಿ ಅರ್ಥ ಆಗಿಲ್ಲ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಬಹುದೇ ಅಂತ ಕೇಳಬೇಕಾಗಿರೋ ಸಿಚುವೇಶನಲ್ಲೂ ಸಹ ನಾವು ಕ್ಯಾನ್ನ ಬಳಸ್ತೀವಿ. ಹಾಗೇ ಸರ್ಪ್ರೈಸ್, ಒಂದು ಆಶ್ಚರ್ಯಕರವಾದ ಸಂಗತಿಗಳನ್ನು ಸೂಚಿಸುವಾಗಲೂ ಸಹ ನಾವು ಕ್ಯಾನ್ನ ಬಳಸ್ತೀವಿ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಬಿಲೀವ್ ವಾಟ್ ಹ್ಯಾಪನ್ ಟು ಹರ್, ಸೊ ಅವಳಿಗೆ ಏನಾಯಿತು ಗೊತ್ತಾ ಅನ್ನೋ ಈ ಸಿಚುವೇಶನಲ್ಲೂ ಸಹ ನಾವು ಕ್ಯಾನ್ನ ಬಳಸ್ಬೋದು. ಹಾಗೆಯೇ ಪಾಸಿಬಿಲಿಟಿ, ಅಂದರೆ ಒಂದು ವಿಷಯ ನಿಮ್ಮ ಕೈಲಿ ಮಾಡಬಹುದು ಅನ್ನುವ ಸಿಚುವೇಶನಲ್ಲೂ ಸಹ ನಾವು ಕ್ಯಾನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಲರ್ನ್ ಇಂಗ್ಲಿಷ್ ಥ್ರೂ ಕನ್ನಡ. ಎಸ್, ಯು ಹರ್ಡ್ ಇಟ್ ರೈಟ್, ನೀವು ಸಹ ಕನ್ನಡದ ಮುಖಾಂತರ ಇಂಗ್ಲಿಷ್ ಈಸಿಯಾಗಿ ಕಲಿಬೋದು. ಇಂಗ್ಲಿಷ್ ಪಾರ್ಟ್ನರ್ ನಿಮಗೋಸ್ಕರ ವಾಟ್ಸಪ್ ಸಹಾಯದಿಂದ ಕನ್ನಡದ ಮೂಲಕ ಇಂಗ್ಲಿಷ್ ಹೇಳ್ಕೊಡ್ತಿದ್ದಾರೆ. ಸೊ ಇಂಗ್ಲಿಷ್ ಪಾರ್ಟ್ನರ್ನ ಹೊಸ ಬ್ಯಾಚ್ ಈ ಗುರುವಾರ ಶುರುವಾಗ್ತಿದೆ, ನೀವು ಸಹ ನಿಮ್ಮ ಫ್ರೀ ಟೈಮಲ್ಲಿ ಈಸಿಯಾಗಿ ಇಂಗ್ಲಿಷ್ ಕಲಿಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.